ನನ್ನ ಪ್ರಕಾರ ನಾವೇನು ನೀರಿಗಾಗಿ ನಡಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದು ಯಾವುದೇ ತೊಂದರೆ ಆಗೋದಿಲ್ಲ ಬಿಜೆಪಿ ಕರ್ಫ್ಯೂ ಜಾರಿನಲ್ಲಿದೆ ಬಿಜೆಪಿ ಕರ್ಫ್ಯೂ ಸೋ ಕಾರಣ ಏನು ಅಂತ ಗೊತ್ತಿಲ್ಲ ರಾತ್ರೋ ರಾತ್ರಿ ಬಿಜೆಪಿ ಕರೋನಾ ಜಾಸ್ತಿ ಆಗಿಬಿಟ್ಟಿದೆ ಬಿಜೆಪಿ ಕರೋನಾ ಈ ರಾಜ್ಯದಲ್ಲಿ ರಾತ್ರೋ ರಾತ್ರಿ ಜಾಸ್ತಿ ಆಗಿಬಿಟ್ಟಿದೆ ಹೆಂಗೇ ಓ ಜಾಸ್ತಿ ಆಯ್ತು ಅಂತ ಹೇಳಿ ಗೊತ್ತಿಲ್ಲ ಈ ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯತಾ ಇದೆ ಸೋ ಆಗ ಕಾಣದೇ ಇದ್ದಂತ ಕರೋನಾ ಈಗ ಈ ಮೇಕೆದಾಟು ನಡಿಗೆ ಏನು ಪ್ರಾರಂಭ ಆಗ್ತಾ ಇದೆ ಇದನ್ನ ಹತ್ತಿಕೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಈಗಾಗ್ಲೇ ಏನು ಕಾಂಗ್ರೆಸ್ ಪಕ್ಷದ ನೇತೃತ್ವ ಏನು ವಹಿಸಿಕೊಂಡಿದೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇದೊಂದು ರಾಜ್ಯದ ಒಂದು ಹೋರಾಟ ಬಹಳ ದಿನದ ಬೇಡಿಕೆ ಅದನ್ನ ಭಾರತೀಯ ಜನತಾ ಪಕ್ಷದ ಮೇಲೆ ಒತ್ತಡ ಹಾಕತಕ್ಕಂತ ಒಂದು ಕೆಲಸ ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಏನು ಆಡಳಿತ ನಡೆಯತಾ ಇದೆ ಅವರು ಈ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡುವಂತ ನೀರಿಗಾಗಿ ನಡಿಗೆ ಕಾರ್ಯಕ್ರಮ ಖಂಡಿತ ನಡೆಯುತ್ತೆ ಯಾವುದೇ ಅಡ್ಡಿ ಆತಂಕವಿಲ್ಲ ನಾವೆಲ್ಲಿ ಬಿಜೆಪಿ ಅವರ ಮೇಲೆ ಪ್ರತಿಭಟನೆ ಮಾಡಂಗಿಲ್ವಲ್ಲಪ್ಪ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆ ಆಗೋಗಿದೆಯಲ್ಲ ಯಾರು ಪ್ರತಿಭಟನೆ ಮಾಡಬಾರದು ಯಾರು ಮಾತಾಡಬಾರದು ಬಿಜೆಪಿ ಅವರ ವಿರುದ್ಧ ಏನು ಮಾತಾಡಿದ್ರೆ ಆಗಲೇ ಅವರಿಗೆ ಏನೇನು ಬೇಕು ಎಲ್ಲ ಕೇಸು ಆಗ್ತಾರಲ್ಲ ನೋಡ್ತಾ ಇದೀವಲ್ಲ ಅಂಕಿಅಂಶಗಳೇ ಅಲ್ಲ ರೀ ಎಲ್ಲರಿಗೂ ಫೋರ್ಸ್ ಮಾಡ್ತಾ ಇದ್ದಾರೆ ಅಂಕಿಅಂಶ ಜಾಸ್ತಿ ಕೊಡಿ ಅಂತೇಳಿ ಕೇಳ್ಕೊತಾ ಇದ್ದಾರೆ ಇವರೇನೇನು ಕಡಿಮೆ ತೋರಿಸಿ ಅಂತ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ಈಗ ಜಾಸ್ತಿ ತೋರಿಸಿ ಅಂತ ಒಂದು ಕಾ ಈ ಟೈಮು ಈಗ ಕೋವಿಡ್ ಜಾಸ್ತಿ ಆಗೋಗಿದೆ ಅಂಥೇಳಿ ಏನೋ ಒಂದು ರಾತ್ರೋ ರಾತ್ರಿ ತೀರ್ಮಾನ ತಗೊಂಡು ಇದನ್ನು ಹತ್ತಿಕೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅದು ಪಕ್ಷ ತೀರ್ಮಾನ ಮಾಡ್ತದೆ ಸಿ ಎಲ್ ಪಿ ನಾಯಕರು ಮತ್ತು ಪಕ್ಷದ ಅಧ್ಯಕ್ಷರು ಅನೇಕ ಮುಖಂಡರುಗಳು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲ ತೀರ್ಮಾನ ಮಾಡ್ತಾರೆ ನಮ್ಮಲ್ಲೇನೂ ಯಾವುದೇ ಕೇಸಸ್ಸು ರಿಪೋರ್ಟ್ ಆಗಿಲ್ಲ ನಮ್ಮ ರಾಮನಗರ ಜಿಲ್ಲೆ ಒಳಗಡೆ ಆಗಲಿ ಬೆಂಗಳೂರು ಸುತ್ತಮುತ್ತ ಪ್ರದೇಶದಲ್ಲಿ ಏನು ಅವರು ಹೇಳ್ತಾ ಇದ್ದಾರೆ ಆ ಥರದ ಕೇಸಸ್ಸು ನಾವು ಕಾಣಿಸ್ತಾ ಇಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಿನ್ನೆ ಕೂಡ ನಾನು ಹೆಲ್ತ್ ಆಫೀಸರ್ಸ್ ಹತ್ರ ಮಾತನಾಡಿದೆ ಇಲ್ಲಿ ಯಾವುದೂ ಆ ಥರ ಕೇಸ್ಗಳಿಲ್ಲ ಬಿಜೆಪಿ ಕರೋನಾ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ